ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸಿಹುದು. ಅಂತೂ ಇಂತೂ ಕೊನೆಯ ದಿನ ಬಂದೇ ಬಿಟ್ಟಿತು. ಮರೆಯಲಾರದ ನೆನಪು ನೂರು ಮನದಲ್ಲಿ, ಹೇಳಲಾರದ ಮಾತು ನೂರು ಬಾಯಲ್ಲಿ. ಆ ಮಾತಿನ ನೆನಪಿನ ಬುತ್ತಿ ನೋಡಿ ಈಗ ನಿಮ್ಮ ಮುಂದಿಲ್ಲಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇದೆ ನೋಡ್ಕೊ.
வணக்கம் பண்ணி. ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಕೊಡಿ 2020 ಹಾಗೂ 22ನೇ 2 ವರ್ಷದ ಬಿಇಡಿ ಕೋರ್ಸ್ ಅಲ್ಲಿ ಒಂದು ಉತ್ತಮವಾದಂತಹ ತರಬೇತಿಯನ್ನು ವಿದ್ಯಾರ್ಥಿಗಳು ಪಡೆದುಕೊಂಡು ಇದೇ ತಿಂಗಳ ಏನಪ್ಪಾ ಅಂದ್ರೆ 10ನೇ ತಾರೀಕಿನಂತಹ ಅವರ ಒಂದು ಬೀಳ್ಕೊಡುವ ಒಂದು ಸಮಾರಂಭ. ಆ ಒಂದು ನಿಮಿತ್ತ ಎಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಉತ್ತಮವಾದಂತಹ ಹಾಗೂ ಪರಿಣಾಮಕವಾದಂತಹ ತರಬೇತಿಯನ್ನ ನಮ್ಮ ಸಿಟಿಎಸ್ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪಡೆದುಕೊಂಡಿದ್ದಾರೆ. ಕಾರಣ ಅವರ ಒಂದು ಮುಂದೆ ಬರ್ತಕ್ಕಂತ ಒಂದು ಪ್ರಾಯೋಗಿಕ ಪರೀಕ್ಷೆಗಳು ಹಾಗೂ ಥಿಯರಿ ಎಕ್ಸಾಮ್ಗಳು ಸಹಿತ ಉತ್ತಮವಾಗಿ ಜರುಗಲಿ. ಎಲ್ಲ ವಿದ್ಯಾರ್ಥಿಗಳ ಮುಂದಿನ ಒಂದು ಭಾವಿ ಶಿಕ್ಷಕ ವೃತ್ತಿಯು ಚೆನ್ನಾಗಿ ಆಗಲಿ, ಯಶಸ್ವಿದಾಯಕ ಆಗಲಿ. ರಾಷ್ಟ್ರದ ಹಿತಕ್ಕಾಗಿ ಶಿಕ್ಷಣ, ಶಿಕ್ಷಣದ ಹಿತಕ್ಕಾಗಿ ಶಿಕ್ಷಕ, ಶಿಕ್ಷಕನ ಹಿತಕ್ಕಾಗಿ ಸಮಾಜ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ನಮ್ಮ ಸಿಟಿಎಸ್ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪಡೆದುಕೊಂಡಂತಹ ವಿದ್ಯಾರ್ಥಿಗಳ ಒಂದು ತರಬೇತಿ ಮುಂದಿನ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾಗಿ ಸಾರಲಿ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ನಮ್ಮ ಸಿಟಿಎಸ್ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಸಹೋದ್ಯೋಗಿ ಮಿತ್ರ ಪರವಾಗಿ ಆ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಹಾರ್ದಿಕವಾದಂತಹ ಶುಭಾಶಯಗಳು. ಜೊತೆಗೆ ಆ ವಿದ್ಯಾರ್ಥಿಗಳ ಮುಂದೆ ಬರ್ತಕ್ಕಂತ ಒಂದು ಪರೀಕ್ಷೆಗಳು ಚೆನ್ನಾಗಿ ಸಾರಲಿ. ಎಲ್ಲರಿಗೂ ಏನಪ್ಪಾ ಅಂದ್ರೆ ಬೆಸ್ಟ್ ಆಫ್ ಲಕ್ ಅನ್ನ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು 2 ವರ್ಷದ ಒಂದು ತರಬೇತಿಯನ್ನ ಅತ್ಯಂತ ಒಂದು ಕ್ರಿಯಾಶೀಲವಾಗಿ ಭಾಗವಹಿಸಿ ಉತ್ತಮವಾದಂತಹ ತರಬೇತಿಯನ್ನ ಪಡೆದುಕೊಂಡು ಮಹಾವಿದ್ಯಾಲಯಕ್ಕೆ ತಮ್ಮದೇ ಆದಂತಹ ಸಹಾಯ ಸಹಕಾರವನ್ನ ನೀಡಿರ್ತಕ್ಕಂತಹ ಎಲ್ಲ ಶಿಕ್ಷಣಾರ್ಥಿಗಳಿಗೂ ಅನಂತ ಅನಂತ ಧನ್ಯವಾದ. ಶೈಕ್ಷಣಿಕ ವರ್ಷ 2020-2022 ಸಣ್ಣ ಪ್ರಶಿಕ್ಷಣಾರ್ಥಿಗಳು ತಮ್ಮ ಪ್ರಶಿಕ್ಷಣ ತರಬೇತಿಯನ್ನ 2 ವರ್ಷಗಳವರೆಗೆ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಶೈಕ್ಷಣಿಕ ಮಹಾವಿದ್ಯಾಲಯದಲ್ಲಿ ನಡೆಯುವ ಎಲ್ಲ ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಚಟುವಟಿಕೆಗಳಲ್ಲಿ ಅತಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವರ್ಗಕೋಣೆಯ ಬೋಧನೆಯನ್ನು ಕೂಡ ಪರಿಣಾಮಕಾರಿಯಾಗಿ ಮಾಡುವ ಜೊತೆಗೆ ಯೂನಿವರ್ಸಿಟಿ ಸೆಮಿಸ್ಟರ್ ಪರೀಕ್ಷೆಗಳಲ್ಲಿಯೂ ಕೂಡ ಒಳ್ಳೆಯ ರೀತಿಯ ಫಲಿತಾಂಶಗಳನ್ನ ತಿಳಿದಿದ್ದಾರೆ. ಇಲ್ಲಿ ಬರ್ತಕ್ಕಂತಹ 4ನೇ ಸೆಮಿಸ್ಟರ್ನ ಕೊನೆಯಲ್ಲಿ ಇರತಕ್ಕಂತಹ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಪಾಠದಲ್ಲಿಯೂ ಕೂಡ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಅವರ ಒಂದು ತಮ್ಮ ತರಬೇತಿಯನ್ನ ಯಶಸ್ವಿಯಾಗಿ ಪೂರೈಸುವ ಜೊತೆಗೆ ತಮ್ಮ ಭಾವಿ ಶಿಕ್ಷಕರ ಜೀವನವು ಅವರಿಗೆ ಯಶಸ್ಸು ತಂದುಕೊಡಲಿ ಅಂತ
ನಾನು ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಈ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಕೂಡ ನಮ್ಮೊಂದಿಗೆ ಬಹಳಷ್ಟು ಸಹಕಾರದಿಂದ ಒಂದು ತರಬೇತಿಯನ್ನು ಪೂರೈಸಿದ್ದಾರೆ. ಅದರಲ್ಲಿ ನಮ್ಮ ಪ್ರಶಿಕ್ಷಣಾರ್ಥಿಗಳು ವರ್ಗ ಕೋಣೆಗಳಲ್ಲಿ ಪ್ರಶಿಕ್ಷಣಾರ್ಥಿಯಾಗಿಯೂ ಮತ್ತು ಪರಿಸರದಲ್ಲಿ ತಮ್ಮ ಸ್ನೇಹಿತರಾಗಿ ವರ್ತಿಸುವ ಜೊತೆಗೆ ಸಹಕಾರವನ್ನು ನೀಡಿ ಯಶಸ್ವಿಯಾಗಿ ತೋರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಮುಂದಿನ ಭಾವಿ ಜೀವನವು ಒಳ್ಳೆಯದಾಗಲಿ ಅಂತ ಆಶಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಸಿಟಿಎಸ್ ಶಿಕ್ಷಣ ಮಹಾವಿದ್ಯಾಲಯ ಚಿಕ್ಕೋಡಿ. ನಮ್ಮ ಈ ಮಹಾವಿದ್ಯಾಲಯದಲ್ಲಿ ಬಿಎಡ್ 4ನೇ ಸೆಮಿಸ್ಟರ್ನಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಬಿಎಡ್ ವ್ಯಾಸಂಗವನ್ನು ಮುಗಿಸುವಂತಹ ಹಂತದಲ್ಲಿದ್ದೇವೆ. ಮುಂಬರುವಂತಹ ವಾರ್ಷಿಕ ಪಾಠ ಪರೀಕ್ಷೆ ಹಾಗೂ ಥಿಯರಿ ಪರೀಕ್ಷೆಗಳಿಗೆ ತಮಗೆಲ್ಲರೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳ್ತಾ, ತಮ್ಮ ಬಿಎಡ್ ನಂತರದ ಭಾವಿ ಜೀವನ ಎಂದೆಂದೂ ಕೂಡ ಸುಖ ಸಂತೋಷ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಎಂದು ಈ ಮೂಲಕ ಹಾರೈಸುತ್ತೇನೆ. ಈಗ ಓದುತ್ತಿದ್ದಂತಹ ವಿದ್ಯಾರ್ಥಿ ನಾಲ್ಕನೇ ಸಂಘದ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದಿದ್ರು. ಅವ್ರ ನೋಡಿ ಸೆಕೆಂಡ್ ಇಯರ್ ಕಲೀಲಿ, ಅವ್ರ ಮುಂದಿನ ಜೀವನ ಸುಖಕರವಾಗಿರ್ಲಿ, ಎಲ್ಲರಿಗೂ ಆರೋಗ್ಯ ಐಶ ಕೊಡ್ಲಿ, ಆದಷ್ಟು ಎಲ್ಲರೂ ಪ್ರಯತ್ನ ಮಾಡ್ರಿ, ಗೌರ್ಮೆಂಟ್ ನೌಕರಿ ಪ್ರಯತ್ನ ಮಾಡ್ರಿ. ಗೌರ್ಮೆಂಟ್ ನೌಕರಿ ಸಿಗ್ಲಿಲ್ಲ ಯಾವ್ದಾದ್ರು ಒಂದು ಬಿಸ್ನೆಸ್ ಅಲ್ಲಿ ಮಾಡ್ರಿ, ನಿಮ್ಮ ಮನೆಯೊಳಗ ಯಾವ ಸಂಪ್ರದಾಯ ಹೇಳ್ತಾರ ಅದನ್ನ ಮಾಡ್ಕೊಂಡು ಹೋಗ್ರಿ ಅಂತ ನನ್ನ ಅನಿಸಿಕೆ. ನಮಸ್ಕಾರ. ವರ್ತನದಲ್ಲಿ ಇದ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ನೀವು ಈ ಬಿ ಎಡ್ ಕೋರ್ಸನ್ನ ಜಾಯ್ನ್ ಆಗಿ ಬಿ ಎಡ್ ಕೋರ್ಸನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ಅದೇ ರೀತಿ ನೀವು ಈ ಬಿ ಎಡ್ನಲ್ಲಿ ಕಲಿತಂತಹ ಅನೇಕ ಒಂದು ಕೌಶಲ್ಯಗಳನ್ನು ಹಾಗೆ ನಿಮ್ಮ ಮುಂದಿನ ಜೀವನದಲ್ಲಿ ಅಥವಾ ನಿಮ್ಮ ವೃತ್ತಿ ರಂಗದಲ್ಲಿ ಅವೆಲ್ಲವುಗಳನ್ನು ಅಳವಡಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಅತ್ಯುತ್ತಮ ಶಿಕ್ಷಕರಾಗಿ ಹೊರಹೊಮ್ಮಿ ಎಂದು ಹೇಳುತ್ತಾ, ಜಗವೊಂದು ವಿಶಾಲ, ಜೀವನ ಕೆಲಕಾಲ, ಕಲೆಯು ಮಹಾಕಾಲ ಎಂಬಂತೆ ಸ್ಫೂರ್ತಿದಾಯಕವಾಗಿ ಯಾವತ್ತೂ ಜೀವಿಸಿರಿ. ಬದುಕಿ, ಚೆನ್ನಾಗಿ ಬದುಕಿ, ವಿದ್ಯಾರ್ಥಿಗಳನ್ನು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ನಿರ್ಮಿಸಿರಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಜೀವನ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂತ ನಾನು ತುಂಬ ಹೃದಯದಿಂದ ಇವತ್ತಿನ ದಿನ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿಟಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ 4ನೇ ವರ್ಷದ ಪ್ರಶಿಕ್ಷಣಾರ್ಥಿಗಳು, ನೀವೆಲ್ಲರೂ ಈಗ ನಿಮ್ಮ ಈ ಒಂದು ಬಿ ಎಡ್ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಕೊನೆಯ ಒಂದು ಹಂತದಲ್ಲಿದ್ದೀರಿ. ನೀವು ಈಗ ನಿಮ್ಮ ಮುಂಬರುವ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರ್ಬೋದು ಅಥವಾ ಥಿಯರಿ ಎಕ್ಸಾಮ್ಸ್ ಆಗಿರ್ಬೋದು ಒಳ್ಳೆಯ ರೀತಿಯಿಂದ ಒಂದು ಪೂರ್ಣ ತಯಾರಿಯನ್ನು ಮಾಡಿಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಿ, ಅದೇ ರೀತಿಯಾಗಿ ನಿಮ್ಮ ಭಾವಿ ವೃತ್ತಿ ಜೀವನದಲ್ಲಿಯೂ ಕೂಡ ಈ ಒಂದು ತರಬೇತಿಯ ಎಲ್ಲ ಒಂದು ನೀವು ಇಲ್ಲಿ ಕಲಿತಂತಹ ವಿಷಯಗಳನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಂಡು ಒಂದು ಒಳ್ಳೆಯ ವೃತ್ತಿ ಜೀವನವನ್ನು ಮಾಡಿ ಸರ್ಕಾರ ನಡೆಸ್ತಕ್ಕಂಥ TET/CET ಪರೀಕ್ಷೆಗಳಲ್ಲಿ ಬೇಗನೆ ಪಾಸಾಗಿ ನೀವು ನಿಮ್ಮ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿಯೇ ಒಂದು ವೃತ್ತಿಯನ್ನು ಪ್ರಾರಂಭಿಸಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭ ಹಾರೈಸುತ್ತಿದ್ದೇನೆ. For the last 2 years, they have been completed BED course very successfully. So every day do work hard and get good result. So I pray to God during this year, your all dreams come true. Once again, I'd like to wish for all the 4 semester BED trainee teachers all the best to everyone. More sham davrige ella chala agali olle dagali. ಇಲ್ಲಿವರೆಗೂ ನೋಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಕೊನೆಗೂ ನನ್ನ ಅನಿಸಿಕೆ ಏನಂತೇಳಿ, ಎರಡು ವರ್ಷ ಹೆಂಗ್ ಕಳೆದೋಯ್ತು ಅಂತಾನೇ ಗೊತ್ತಾಗ್ಲಿಲ್ಲ. 2 ವರ್ಷ ಮುಗ್ದೇ ಹೋಯ್ತು. ಬಿ ಎಡ್ ಅಂತೂ ಮುಗ್ದೇ, ಇನ್ನೂ ಮುಗಿದಿಲ್ಲಪ್ಪ, ಇನ್ನೂ ಎಕ್ಸಾಮ್ ಬರೀಬೇಕು. ಆದ್ರೂ ಮುಗ್ದಂಗೆ
ಕ್ಲಾಸಸ್ ಎಲ್ಲ ಮುಗಿದಿದ್ದಾವೆ. ಸೊ ಏನಂತ ಅನಿಸಿಕೆ ಹೇಳಿ, ಯಾರ ಬಗ್ಗೆ ಹೇಳಿ? ಎಲ್ಲರೂ ಚೆನ್ನಾಗಿ ಕಾಣ್ತಿದ್ರೆ ಎಲ್ಲರೂ. ಸೊ ಎಲ್ಲ ನಮ್ಮ ಟೀಮ್ ಎಲ್ಲ ತುಂಬ ಬೇಜಾರಾಗ್ತಾ ಇದೆ, ಆದರೂ ಅನಿಸಿಕೆ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಹೇಳಲೇಬೇಕು. ಅನಿಸಿಕೆ ಹೇಳಬೇಕು ಅಂದೆ, ಆದರೆ ವಿಡಿಯೋದಲ್ಲಿ ಹೇಳೋಣ. ನಾನೀಗ ಇಲ್ಲಿದ್ದೇನಲ್ಲ, ಅಲ್ಲೇ ಬಂದು ಹೇಳ್ತೀನಿ. ಕಳೆದೆವು ದಿನಗಳ ಹಲವು, ನಲಿದೆವು ಪ್ರತಿ ಕ್ಷಣವು, ಪಡೆದ ನೆನಪುಗಳ ಬಲವು ತಂದಿದೆ ನಮ್ಮಲ್ಲಿ ಹೊಸದೊಂದು ಚೆಲುವು. ಆದರೆ ಹಿಂದೆ ಆಯಿತು ಕಾಲೇಜಿನಲ್ಲಿ ನಮ್ಮ ಕೊನೆಯ ದಿನವು.